ನಮಸ್ತೆ ಸ್ನೇಹಿತರೆ, ಪ್ರಯತ್ನದಿಂದ ಪ್ರತಿಫಲ, ಸೋಲೇ ಗೆಲುವಿನ ಮೆಟ್ಟು ಮತ್ತು ಸೋಲುಗಳಿಗೆ ಕುಗ್ಗದಿರಿ, ಈ ರೀತಿ ಮಾತುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀವಿ. ಪ್ರತಿ ಬಾರಿ ಸೋತದ್ದು ನೋವಾಗೋದು ಅಷ್ಟಿಷ್ಟಲ್ಲ, ಆ ರೀತಿ ನೋವುಗಳಿಗೆ ಸ್ಫೂರ್ತಿ ನೀಡುವಂಥ ಒಂದು ನೈಜ ಕತೆ KFC ನೈಜ ಕತೆ ಈ KFC ಅಂದರೆ ಯಾರು ಗೊತ್ತಿಲ್ಲ ಹೇಳಿ, ಚಿಕನ್ ಪ್ರೇಮಿಗಳಿಗೆ ಇದು ಗೊತ್ತೇ ಇರುತ್ತೆ. ಕೆಂಟುಕಿ ಫ್ರೈಡ್ ಚಿಕನ್, KFCಯ ಫುಲ್ ಫಾರ್ಮ್ ಏನಾಗಿದೆ ಅಂದರೆ ಕೆಂಟುಕಿ ಫ್ರೈಡ್ ಚಿಕನ್ ಆಗಿದೆ. ಇದರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಪ್ರಪಂಚದಾದ್ಯಂತ ಇದಕ್ಕೆ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ. ಕರ್ನಲ್ ಆರ್ಲೈನ್ ಸ್ಟ್ಯಾಂಡರ್ಡ್ಸ್ ಇದರ ಸ್ಥಾಪಕ, ಅವರು ನಿಜ ಜೀವನದ ಕಥೆಯಲ್ಲಿ 18 ಬಾರಿ ನಿರಾಶೆಗೊಂಡಿದ್ದಾರೆ, ಜೊತೆಗೆ ತನ್ನ ಜೀವನದಲ್ಲಿ ತಡವಾಗಿ ಆದರೂ ತನ್ನ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಬನ್ನಿ ಅವರ ಕಥೆಯನ್ನು ತಿಳಿಯೋಣ. ಅವರು 7ನೇ ತರಗತಿಯನ್ನು ತೊರೆದರು, ಅಂದರೆ 7ನೇ ಕ್ಲಾಸ್ನಲ್ಲಿ ಡ್ರಾಪ್ ಔಟ್ ಮಾಡಿದರು. ಅವರ ಜೀವನದಲ್ಲಿ ಅನೇಕ ಸಾಹಸಗಳನ್ನ ಪ್ರಯತ್ನಿಸಿದರು, ಯಾಕೆಂದರೆ ಸಾಧನೆ ಮಾಡೋದೇ ಅವರ ಉದ್ದೇಶ ಆಗಿತ್ತು. ಆದರೆ ಪ್ರತಿ ಬಾರಿ ಕೈಯನ್ನು ಅನುಭವಿಸಿದರು. ಅವರು ತಮ್ಮ 40ನೇ ವಯಸ್ಸಿನಲ್ಲಿ ಕೋಳಿ ಮಾರಾಟವನ್ನು ಪ್ರಾರಂಭಿಸಿದರು, ಅಂದರೆ ಅಲ್ಲಿಗೂ ಅವರು ಸತತ ಪ್ರಯತ್ನ ಮಾಡುತ್ತಾ ಅದರೊಂದಿಗೆ ಒಂದು ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಲು ಹೊರಟರು. ಆದರೆ ಘರ್ಷಣೆಗಳು ಮತ್ತು ಯುದ್ಧಗಳಿಂದಾಗಿ ರೆಸ್ಟೋರೆಂಟ್ ಅವರ ಕನಸು ಅನೇಕ ಬಾರಿ ತಿರಸ್ಕರಿಸಲ್ಪಟ್ಟಿತು. ಯಾಕೆಂದರೆ ಆ ಸಮಯದಲ್ಲಿ ಮಹಾಯುದ್ಧಗಳಿತ್ತು. ನಂತರ ಇವರು ರೆಸ್ಟೋರೆಂಟ್ ತೆರೆದ ಮೇಲೆ ಅವರು ತಮ್ಮ ರೆಸ್ಟೋರೆಂಟನ್ನು ಫ್ರಾಂಚೈಸಿ ಮಾಡಲು ಪ್ರಯತ್ನಿಸಿದರು. ನಂತರ ಅಂತಿಮ ಅವರ ಪಾಕ ವಿಧಾನ 1009 ಬಾರಿ ತಿರಸ್ಕರಿಸಲಾಯಿತು. ಅದಕ್ಕೆ ಪ್ರತಿಯಾಗಿ ಅವರ ಪಾಕ ವಿಧಾನವು ರಹಸ್ಯ ಪಾಕವಿಧಾನ ಕೆಂಟುಕಿ ಫ್ರೈಡ್ ಚಿಕನ್ KFC ವಿಶ್ವ ಅತ್ಯಂತ ದೊಡ್ಡ ಹಿಟ್ಟಾಯಿತು ಮತ್ತು KFC ಜಾಗತಿಕವಾಗಿ ವಿಸ್ತರಿಸಲ್ಪಟ್ಟಿತು ಮತ್ತು ಕಂಪನಿಯು $2 ಬಿಲಿಯನ್ಗಳಿಗೆ ಮಾರಾಟವಾಯಿತು. ಫೇಮಸ್ ಆಗಿತ್ತು ನಿಜ. KFC ಎಷ್ಟು ಬಾರಿ ಫಲರಾಗಿದ್ದರೂ ನೀವು ಯಶಸ್ಸನ್ನು